ಹಲ್ಲೆಲೂಯಾ. ಇದು ನಮ್ಮ ಸ್ತೋತ್ರವಾಗಲಿ. ನಾವು ಇದು
ನಾವು ಈಗ ಸಮಯ ಅಭಾವ ಕಡಿಮೆ ಇರೋದ್ರಿಂದ ಸೊ ನಾವು ಅನೇಕ ಪ್ರೋಗ್ರಾಮ್ 2018 ಆಗಸ್ಟ್ 5ನೇ ತಾರೀಕು ನಮ್ಮ ಸ್ತುತಿ ಪ್ರಾರ್ಥನಾಲಯ ಪ್ರೇಯರ್ ಮಿನಿಸ್ಟ್ರಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 12 ವರ್ಷಗಳ ಕಾಲ ನಾವು ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಅಲ್ಲಿಂದ 2018 ಆಗಸ್ಟ್ 5ನೇ ತಾರೀಕಿಗೆ ನಾವು ಈ ಸಭೆಯನ್ನ ಸ್ವಂತವಾದ ಸಭೆಯಾಗಿ ನಾವು ಪ್ರಾರಂಭ ಮಾಡ್ತೀವಿ. ದೇವರು ಒಂದುವರೆ ವರ್ಷದಿಂದ ದೇವರ ಅದ್ಭುತವಾಗಿ ನಡೆಸಿದ್ದಾರೆ. ಯಾವ ಆಧಾರವಿಲ್ಲದೆ ದೇವರೇ ನಮ್ಮ ಯಜಮಾನರು, ದೇವರೇ ನಮ್ಮ ನಡೆಸಿದ್ದಾರೆ. ದೇವರ ಅನೇಕ ವ್ಯಕ್ತಿಗಳಲ್ಲಿ ನಮ್ಮ ಸಭೆಯಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ನಾವು ಮುಂದಿನ ಒಂದು ಹೊಸ ಜಾಗಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಸೊ ದೇವರ ಅದನ್ನ ಕೊಡ್ತಾರೆ, ಅವರ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾರೆ, ಅದಕ್ಕಾಗಿ ನಮ್ಮನ್ನ ನಮ್ಮ ಸಭೆಯನ್ನ ಅವರು ಆಶೀರ್ವಾದ ಮಾಡ್ತಾರೆ. ಈಗ ಮುಂದಿನ ಸಮಯನ ಅವ್ರ ಕೈ ಕೊಡ್ತೀನಿ, ದೇವರವರನ್ನ ಆಶೀರ್ವಾದ. ನೀವೆಲ್ಲ ಸಂತೋಷವಾಗಿದ್ದೀರಾ? ಯಾಕೆ ಸಂತೋಷವಾಗಿದ್ದೀರಾ? ಕ್ರಿಸ್ಮಸ್ ಅಂತಾನ? ಕ್ರಿಸ್ಮಸ್ ಅಲ್ಲಿ ಮಾತ್ರ ಸಂತೋಷ ಪಡ್ತೀರಾ? ಕ್ರಿಸ್ಮಸ್ ಮುಗಿದ ನಂತರ ಮತ್ತೆ ದುಃಖ ಪಡ್ತೀರಾ? ಅಲ್ಲೂಯ್ಯಾ, ನಾವು ಯಾವಾಗಲೂ ಸಂತೋಷ ಪಡ್ಬೇಕು. ನಾನು ನಿಮ್ಗೊಂದನ್ನ ಹೇಳ್ತೇನೆ, ನೀವು ಚಿಕ್ಕ ಸಭೆಯಾಗಿದ್ರು ನೀವೊಂದು ದೊಡ್ಡ ಸಂಗತಿ ಮಾಡ್ಬೇಕು. ಏನಂತ ಹೇಳಿದ್ರೆ, ನೀವು ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೇಲುಯ್ಯ ಅಂತ ಹೇಳುವಾಗ ದೇವದೂತರ ಆಗಿ ಕಾಣಿಸ್ತೀರ. ಯಾವಾಗ ನೀವು ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೇಲುಯ್ಯ ಅಂತ ಹೇಳೋದೋ ಬೇರೆ ದೂತರ ಆಗಿ ಕಾಣಿಸ್ತೀರ. ಈ ಲೋಕದಲ್ಲಿ ಎರಡು ದೂತರಿದ್ದಾರೆ, ಒಂದು ದೇವದೂತ, ಇನ್ನೊಂದು ದೇವರ ದೂತ. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇಬ್ಬರು ಸಹ ದೇವರಾಲಯಕ್ಕೆ ಬರ್ತಾರೆ ಅಂತ ಬೈಬಲ್ ಹೇಳುತ್ತೆ. ದೇವದೂತನು ದೇವರಾಲಯಕ್ಕೆ ಬರ್ತಾನೆ, ದೇವರಾದ ದೂತನು ಸಹ ದೇವರ ಸನ್ನಿಧಾನಕ್ಕೆ ಬರ್ತಾನೆ. ಬೈಬಲಲ್ಲಿ ಯೋಬನ ಗ್ರಂಥದಲ್ಲಿ ಹೇಳುತ್ತೆ, ಲೋಕವನ್ನೆಲ್ಲ ಸುತ್ತಿ ಸೈತಾನನು ಸಹ ದೇವದೂತರ ಜೊತೆಯಲ್ಲಿ ದೇವರ ಸನ್ನಿಧಾನಕ್ಕೆ ಬಂದ. ಗಮನ ಇಟ್ಟು ಕೇಳ್ರಿ, ಬಿಡಿ ಶಬ್ದ ಗಮನ ಇಟ್ಟು ಕೇಳಿ. ಓಕೆ, ಅಲ್ಲಿ ಬಿಡ. ದೇವದೂತರು ದೇವರ ಆಲಯಕ್ಕೆ ಬರ್ತಾನೆ, ದೇವದ ದೂತರು ಸಹ ದೇವರ ಆಲಯಕ್ಕೆ ಬರ್ತಾನೆ. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ದೇವದೂತನು ದೇವರನ್ನ ಆರಾಧಿಸ್ತಾನೆ, ದೇವದ ದೂತರು ಸಹ ದೇವರನ್ನ ಆರಾಧಿಸ್ತಾನೆ. ಆದ್ರೆ ಇವರಿಬ್ಬರ ಆರಾಧನೆಯಲ್ಲಿ ಯಾರ ಆರಾಧನೆಯನ್ನ ದೇವರು ಸ್ವೀಕಾರ ಮಾಡ್ತಾರೆ ಗೊತ್ತಾ? ದೇವದೂತರ ಆರಾಧನೆಯನ್ನ ಮಾತ್ರ ದೇವರು ಸ್ವೀಕಾರ. ಯಾಕೆ ದೇವದೂತರ ಆರಾಧನೆ ದೇವರು ಸ್ವೀಕಾರ ಮಾಡ್ತಾರೆ ಅಂದ್ರೆ, ದೇವದೂತರು ವಿಧೇಯತೆಯೊಟ್ಟಿಗೆ ತಮ್ಮ ರೆಕ್ಕೆಗಳನ್ನ ಬಡಿತಾ 24 ಗಂಟೆ ದೇವರನ್ನ ಆರಾಧಿಸ್ತಾರೆ. ಅದಕ್ಕೆ ಸೈತಾನನು ಆಗಲ್ಲ, ಗರ್ವ, ಅಹಂಕಾರ, ಕೆಟ್ಟ ಆಲೋಚನೆಗಳನ್ನ ತುಂಬಿದವನಾಗಿ ದೇವರನ್ನ ಆರಾಧಿಸ್ತಾರೆ. ದೇವದೂತರಿಗೂ ನಮಗೂ ಏನು ವ್ಯತ್ಯಾಸ ಗೊತ್ತಾ? ದೇವದೂತರಿಗೆ ದೇವರು ರೆಕ್ಕೆಗಳನ್ನ ಕೊಟ್ಟಿದ್ದಾರೆ, ದೇವರು ನಮಗೆ ಕೈಗಳನ್ನ ಕೊಟ್ಟಿದ್ದಾರೆ. ಯಾವ ವ್ಯಕ್ತಿ ದೇವರ ಕಡೆ ಕೈಗಳನ್ನ ಎತ್ತಿ ಆರಾಧಿಸ್ತಾನೋ, ಯಾವ ವ್ಯಕ್ತಿ ದೇವರ ಕಡೆ ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೇರು ಅಂತ ಹೇಳ್ತಾನೋ, ಆ ಕೈಗಳನ್ನ ಮಾತ್ರ ದೇವರು ತುಂಬಿಸ್ತಾ ಇರ್ತಾನೆ. ಅದಕ್ಕೆ ಫಾದರ್ ಬರಕ್ಸ್ಮನ್ ಹೇಳ್ತಾರೆ ಒಂದು ಹಾಡನ್ನ, ಅದು ತಮಿಳಲ್ಲಿ ಇದೆ, ಕನ್ನಡದಲ್ಲಿ ಸಹ ಇದೆ. ನಿನ್ನ ಕಡೆಗೆ ನನ್ನ ಕೈಗಳ ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ.
ಆ ವ್ಯಕ್ತಿ ದೇವರ ಕಡೆ ಕೈಗಳನ್ನ ಎತ್ತೋದನ್ನ ಪ್ರಾಕ್ಟೀಸ್ ಮಾಡ್ತಾನೋ ಆ ವ್ಯಕ್ತಿ ಒಂದು ಕಾಲಕ್ಕೆ ಮನುಷ್ಯರ ಮುಂದೆ ಕೈ ಚಾಚೋದಕ್ಕೆ ದೇವ್ರು ಬಿಡೋದಿಲ್ಲ. ಇಷ್ಟು ಚರ್ಚಲ್ಲಿ ಹೋಗಿ ಇವತ್ತು ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೇ ಅಂತ ಹೇಳೋದೇ ಇಲ್ಲ. ಎಲ್ಲರ ಕೈಗಳಿಗೆ ಲಕ್ವ ಹೊಡೆದ್ಬಿಟ್ಟಿದೆ. ಎಲ್ಲರ ಕೈಗಳಿಗೆ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ ನೋಡಿ. ಅದಕ್ಕೆ ಕೆಲವು ಕೈಗಳನ್ನ ಮೇಲಕ್ಕೆತ್ತಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ಲಿ ಆದ್ರೂ ಸುಮ್ಮನೆ ಕೈಗೆ ನೋಡಿ, ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲಲ್ಲಿ ಅಂತ ಹೇಳುವಾಗ ದೇವದೂತರಾಗಿ ನೀವು ಕಾಣಿಸ್ತೀರ. ಅಲ್ಲಲ್ಲಿ ಯಾವ ಸಭೆ ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲಲ್ಲಿ ಅಂತ ಹೇಳುತ್ತೋ ಆ ಸಭೆಯನ್ನ ದೇವರು ಆಶೀರ್ವಾದಗಳನ್ನ ತುಂಬಿಸ್ತಾ 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 ಇರ್ತಾರೆ. ಯಾವ ವ್ಯಕ್ತಿಗಳು ಕೈಗಳನ್ನ ಚಾಚೋದಿಲ್ಲೋ ದೇವರ ಕಡೆಗೆ, ಆ ಕೈಗಳನ್ನ ದೇವರು ತೋರಿಸೋದಿಲ್ಲ. ನಿಮಗೆ ಒಂದು ವಿಷಯ ಗೊತ್ತಿದ್ಯಾ? ಬೈಬಲ್ನಲ್ಲಿ ಮೋಶೆ ಕೈಗಳನ್ನ ಮೇಲಕ್ಕೆತ್ತಿರುವಾಗೆಲ್ಲ ಇಸ್ರಾಯೇಲರಿಗೆ ಜಯ ಸಿಗ್ತಾ ಇತ್ತು. ಮೋಶೆ ಕೈಗಳನ್ನ ಯಾವಾಗ ಕೆಳಗಡೆ ಬರ್ತಾ ಇತ್ತು ಆಗೆಲ್ಲ ಇಸ್ರಾಯೇಲರಿಗೆ ಸೋಲು ಉಂಟಾಗ್ತಾ ಇತ್ತು. ನಾನು ಹೇಳ್ತೇನೆ, ನಿಮ್ಮ ಕುಟುಂಬದಲ್ಲಿ ಜಯ ಬೇಕಂದ್ರೆ, ನಿಮ್ಮ ಊರಿನ ಜನರಿಗೆ ಜಯ ಬೇಕಂದ್ರೆ, ನಿಮ್ಮ ಗ್ರಾಮಕ್ಕೆ ಜಯ ಬೇಕಂದ್ರೆ, ಆ ಜಯ MLA ಕೈಲೋ, MP ಕೈಲೋ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಕೈಲೋ ಇಲ್ಲ. ನಿಮ್ಮ ನಿಮ್ಮ ಊರಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಬೇಕಾಗಿರೋ ಜಯ ಇರೋದೇ ನಿಮ್ಮ ಕೈಗಳಲ್ಲಿ. ನೀವು ಕೈಗಳನ್ನ ಮೇಲಕ್ಕೆತ್ತಿದ್ರೆ ಅಮ್ಮ ನಿಮ್ಮ ಗಂಡನ ದೇವರು ಆಶೀರ್ವಾದ ಮಾಡ್ತಾರೆ. ನೀವು ಕೈಗಳನ್ನ ಮೇಲಕ್ಕೆತ್ತಿದ್ರೆ ಹೆಂಡತಿ ಮಕ್ಕಳನ್ನ ದೇವರು ಆಶೀರ್ವಾದ ಮಾಡ್ತಾರೆ. ನೀವು ಕೈಗಳನ್ನ ಮೇಲಕ್ಕೆತ್ತಿದ್ರೆ ಬಿಸ್ನೆಸ್ ಅನ್ನ ದೇವರು ಆಶೀರ್ವಾದ ಮಾಡ್ತಾರೆ. ನೀವು ಕೈಗಳನ್ನ ಮೇಲಕ್ಕೆತ್ತೋದನ್ನ ಪ್ರಾಕ್ಟೀಸ್ ಮಾಡ್ರಿ. ಕೈಗಳೆತ್ತು ನಮಗೆಲ್ಲ ಗೊತ್ತು. ಅಮ್ಮ ಕುಂಡಿಸ್ತಿ ಸುಮ್ಮನೆ ಮಕ್ಕಳನ್ನ, ನನ್ನ ಇಲ್ಲಿ ಕೇಳಿ ಓಕೆನಾ? ನಾನು ಬರ್ ಜಸ್ಟ್ ಒಂದು 1 ಗಂಟೆ ಮಾತ್ರ ಇಲ್ಲಿರ್ತೀನಿ ಅಷ್ಟೇ, 1 hour. ನಾನು ಬೇರೆ ಕಡೆ ಹೋಗ್ಬೇಕಿರೋದ್ರಿಂದ ಒಂದು 1 hour ಮಾತ್ರ ಇರ್ತೀನಿ. ಗಮನ ಕುಂಡಿಸ್ ಮಕ್ಕಳು, ಇದು 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 ಒಬ್ಬ ಬಿಲೀವರಿಗೆ ಬೇಕಾಗಿರುವ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ. ಇದನ್ನ ನಾನು ಹೇಳಿಕೊಡ್ತೇನೆ. ಎಷ್ಟೋ ಸಭೆಗಳಿಗೆ ಗೊತ್ತು, ಚೆನ್ನಾಗಿ ಪ್ರೇಯರ್ ಮಾಡೋದು ಗೊತ್ತು, ಮೊಣಕಾಲಾಗ್ತಾರೆ ಗಂಟೆಗಟ್ಟಲೆ, ನೇರ ಮೊಣಕಾಲಾಗ್ತಾರೆ ಗಂಟೆಗಟ್ಟಲೆ, ಅನ್ಯ ಭಾಷೆ ಮಾತಾಡ್ತಾರೆ, ಬೈಬಲ್ ಓದ್ತಾರೆ ಎಲ್ಲ. ಅದೆಲ್ಲ ನಾನು ಮಾಡ್ಬೇಡ ಅಂತ ಹೇಳಲ್ಲ, ಅದನ್ನೆಲ್ಲ ಮಾಡ್ರಿ. ಪ್ರೇಯರ್ ಮಾಡೋದು ಒಳ್ಳೆಯದು, ಆರಾಧನೆ ಮಾಡೋದು ಒಳ್ಳೆಯದು, ಬೈಬಲ್ ಓದೋದು ಒಳ್ಳೆಯದು, ನೇರ ಮೊಣಕಾಲಾಗ್ತದೆ ಎಲ್ಲ ಒಳ್ಳೆಯದು. ಆದ್ರೆ ಅದಕ್ಕಿಂತ ಮುಂಚೆ ದೇವರ ಕಡೆ ಕೈಗಳನ್ನ ಎತ್ತೋದನ್ನ ಅಭ್ಯಾಸ ಮಾಡಿ. ಯಾವಾಗಲೂ ದೇವರ ಕಡೆ ಕೈಗಳೆತ್ತೋದನ್ನ ಪ್ರಾರ್ಥಿಸಿ. ಅಮ್ಮ ನಾನೊಂದು ಹೇಳ್ತೇನೆ ಸಿಸ್ಟರ್ಸ್ಗೆ, ಯಾಕೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಗಂಡನ ಮುಂದೆ ಕೈ ಚಾಚ್ತೀರ? ಯಾಕೆ ನೀವು ನಿಮ್ಮ ಅತ್ತೆ ಮಾವನ ಮುಂದೆ ಕೈ ಚಾಚ್ತೀರ? ಯಾಕೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ಕೈ ಚಾಚ್ತೀರ? ಯಾಕೆ MLA ಕೌನ್ಸಿಲರ್ಗಳ ಮನೆ ಮುಂದೆ ಹೋಗಿ ಕೈ ಚಾಚ್ತೀರ ಗೊತ್ತಾ? ಯಾಕೆ ಚಾಚ್ತಾ ಇದ್ದೀರ ಗೊತ್ತಾ? ನೀವು ದೇವರ ಕಡೆ ಕೈಗಳೆತ್ತುವುದನ್ನ ಮರೆತು ಬಿಟ್ಟಿದ್ದೀರ. ಅದಕ್ಕೆ ದೇವರು ಮನುಷ್ಯರ ಮುಂದೆ ಕೈ ಚಾಚುವ ಹಾಗೆ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸರಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಎಷ್ಟೇ ಕೋಟಿ ಇರಲಿ ಪರವಾಗಿಲ್ಲ, ಆದ್ರೂ ಈ ಖಾಲಿ ಕೈಗಳನ್ನ ದೇವರ ಕಡೆ ಚಾಚಿಸಿ. ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಏನು ಮಾಡ್ಬೇಡ್ರಿ, ಅಪ್ಪ ಈ ಖಾಲಿ ಕೈಗಳ ಕಡೆಗೆ ನಾನು ಚಾಚುತ್ತೇನೆ ಅಂತ ಅನ್ನೋವಾಗ 6 ತಿಂಗಳಲ್ಲಿ ನಿಮ್ಮ ಕೈಗಳನ್ನ ನಿಮ್ಮ ಮನೆಗಳನ್ನ ದೇವರು ತುಂಬಿಸಿ. ಇದು ಸಿಂಪಲ್ ನಾಲೆಜ್, ಇದು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ. ಒಬ್ಬ ಬಿಲಿಯವರಿಗೆ ಬೇಕಾಗುತ್ತೆ. ನಾವು ಗಂಟೆ ಗಂಟೆ ಪ್ರಾರ್ಥನೆ ಮಾಡ್ತೀವಿ ಕೈಗಳನ್ನ ಚಾಚಿದಾಗ. ಯಾವ ವ್ಯಕ್ತಿ ಮನುಷ್ಯರು, ಯಾವ ವ್ಯಕ್ತಿ ಜನರು ದೇವರ ಮುಂದೆ ಕೈ ಚಾಚುತ್ತಾನೋ ಅಂತ ವ್ಯಕ್ತಿ ಒಂದು ಕಾಲಕ್ಕೆ ಮನುಷ್ಯರ ಮುಂದೆ ಕೈ ಚಾಚೋದಕ್ಕೆ ದೇವರು ಅವಕಾಶ ಮಾಡಿಕೊಡೋದು. ಇಷ್ಟು ಜನರಿಗೆ ನನ್ನ ಪರಿಚಯ ಇದೆ, ಸ್ವಲ್ಪ ಜನರಿಗೆ ನಾನು ಪರಿಚಯ ಇಲ್ಲ, ಅಂದ್ರೂ ದೇವರ ಕೃಪೆಯಿಂದ ನಾನು ಬರ್ತೇನೆ. ಎಷ್ಟೋ ಹಾಡುಗಳು ನಿಮಗೆ ಪರಿಚಯ ಇರುತ್ತೆ, ಅದರಲ್ಲಿ ಒಂದು ಹಾಡು ಸ್ಟೋರಿ
ರಾಜ್ಯಕ್ಕೆ ಪರಿಚಯ ಆಗೋದಕ್ಕೆ ದೇವರು ಸಹಾಯ ಮಾಡಿದ್ರು. ನಾನು ಹುಟ್ಟುವಾಗ ಹಿಂದೂ ಕುಟುಂಬದಲ್ಲಿ ಹುಟ್ಟಿದಂಥವನು. ಒಂದು 20 ವರ್ಷದ ಹಿಂದೆ ಅಕಸ್ಮಾತ್ ಚಿಕ್ಕ ವಯಸ್ಸಲ್ಲೇ ರೌಡಿಸಮಲ್ಲಿ ಎಂಟ್ರಿ ಆಗಿ ಜೀವನವನ್ನು ಹಾಳು ಮಾಡಿಕೊಂಡೆ. ನನ್ನ ಚಿಕ್ಕ ಮಗಳು ಅಲ್ಲಿ ಲಾಸ್ಟ್ ಜೈಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಗೊತ್ತಾದ ತಕ್ಷಣ ಪೊಲೀಸ್ಗೆ ತಪ್ಪಿಸ್ಕೊಂಡು ಬ್ಯಾಂಗ್ಳೂರ್ ಪಟ್ಟಣಕ್ಕೆ ಓಡ್ ಬಂದೆ. ಆಗ ಒಂದು ಅಮ್ಮ ನನಗೆ ಯೇಸುವಿನ ಬಗ್ಗೆ ಸುವಾರ್ತೆಯನ್ನು ಸಾರಿದ್ರು. ಆಗ ಯೇಸುವನ್ನು ಕಟ್ಕೊಂಡು ರೌಡಿಸಮನ್ನು ಬಿಟ್ಟೆ. ಈಗ ದೇವರು ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಆರಾಧನೆ ಮಾಡೋ ವ್ಯಕ್ತಿಯಾಗಿ ನಿರ್ಧರಿಸಿದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಬ್ರದರ್ ನವೀನ್ ಜೋಸೆಫ್ ಅಂತ ಹೊಡೆದ್ರೆ ಅಲ್ಲಿ ನನ್ನ ಸಾಕ್ಷಿ, 1.5 ಗಂಟೆಗಳ ಕಾಲ ಒಂದು ಸಾಕ್ಷಿನ ಒಂದು ಟಿವಿ ಚಾನಲ್ ಅವರು ಹಾಕಿದ್ದಾರೆ, ನೀವು ಅಲ್ಲಿ ನೋಡ್ಬೋದು. ನಾನು ಇವತ್ತು ಅದನ್ನ ಹೇಳಬಹುದು, ಯಾಕಂದ್ರೆ ತುಂಬಾ ಸಮಯ ಬೇಕಾಗಿರೋದಕ್ಕೋಸ್ಕರ ಅದಕ್ಕೆ ಒಂದೆರಡು ಹಾಡನ್ನ ಹಾಡಿ ಒಂದು ಚಿಕ್ಕ ಸಂದೇಶ ನಿಮಗೋಸ್ಕರ ತೆಗೆದುಕೊಂಡು ಬಂದು ನಾನು ಇಲ್ಲಿಂದ ಮೂವ್ ಆಗ್ತೀನಿ. ನನಗೆ ಗೊತ್ತಿಲ್ಲ ಸ್ಪೀಕರ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಹಾಡಾಡೋದಕ್ಕೆ. ಈ ಸ್ಪೀಕರ್ ಕಷ್ಟ ಆಗ್ಬೋದು ನನಗೆ, ಅದಕ್ಕೆ ಒಂದೇ ಒಂದು ಹಾಡನ್ನು ಹಾಡ್ತೀನಿ. ಹಾಗೆ ಸೇರಿ ನಾವು ದೇವರನ್ನ ಆರಾಧನೆ ಮಾಡೋಣ. ಏನಮ್ಮ ಚರ್ಚ್ ಒಳಗಡೆ ಮೊಬೈಲ್ ರಿಸೀವ್ ಮಾಡ್ತೀರ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ. ದೇವರಿಗೆ ನೀವು ಬಹಳ ಮುಖ್ಯತೆ ಕೊಡಬೇಕು. ಆಯ್ತಾ, ದೇವರ ಸಭೆ ಒಳಗಡೆ ಬಂದಾಗ ನೀವು ದೇವರನ್ನು ಯಾರು ನೋಡ್ಲಿಕ್ಕೆ ಬಂದಿದ್ದೀರಾ? ಇಲ್ಲಿ ಒಬ್ಬ ಅರಸನು ಕೂತ್ಕೊಂಡಿದ್ದಾನೆ, ಒಬ್ಬ ರಾಜನು ಕೂತ್ಕೊಂಡಿದ್ದಾನೆ. ನೀವು ಯಡಿಯೂರಪ್ಪ ಒಂದು ಮನೆ ಕೊಡ್ತೀನಿ ಬಾ ಅಂತ ಕರೆದಾಗ ನೀವು ಅವ್ರ ಮನೆ ಅವ್ರ ಮುಂದೆ ನಿಂತ್ಕೊಂಡಾಗ ಅವ್ರು ಹೇಳ್ತಾರೆ ನಾನು ನಿಮ್ಗೆ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇರುವಾಗ ನೀವು ಕಾಲ್ ರಿಸೀವ್ ಮಾಡ್ತೀರಾ? ಯಾವ್ದೋ ಫೋನ್ ಬಂತಂತ ರಿಸೀವ್ ಮಾಡಿ ಯಡಿಯೂರಪ್ಪ ಒಂದು 10 ನಿಮಿಷ ಕೂತ್ಕೊಳ್ರಿ ನನ್ನ ಕಾಲಲ್ಲಿ ಮಾತಾಡ್ತೀನಿ ಅಂತ ಹೇಳ್ತೀರಾ? ಸಾಮಾನ್ಯ ಒಂದು ವ್ಯಕ್ತಿಗೆ ನೀವು ಇಷ್ಟೊಂದು ಮರ್ಯಾದೆ ಕೊಡುವಾಗ ದೇವರಿಗೆ ಬಹಳ ಮರ್ಯಾದೆ ಕೊಡ್ರಿ. ಸೊ ಎಮರ್ಜೆನ್ಸಿ ಕಾಲ್ ಇದ್ರು ನೀವೇನ್ ಮಾಡ್ಬೇಕು ಅಂದ್ರೆ ಅದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ದೇವರಿಂದ ದೂರ ಮಾಡೋ ಪ್ರಯತ್ನವನ್ನ ಮಾಡುತ್ತೆ. ಕೆಲವರಿಗೆ ಎಲ್ಲ ಲಕ್ಕ ಲಕ್ಕ ಹೋಗೋದೇ ಇಲ್ಲ ಅಲ್ಲಲ್ಲಿ, ನಿಮಗೆ ಅಲ್ಲ ಎಲ್ಲ ಚರ್ಚಲ್ಲಿ ಹಾಗೆ ಕೈಗಳ ಮೇಲೆ ಕೆಟ್ಟೋದೇ ಇಲ್ಲ. ಒಂದೇ ಒಂದು ಹಾಡನ್ನ ಹಾಡಿ ನಾನು ಚಿಕ್ಕ ಸಂದೇಶ ತೆಗೆದುಕೊಂಡು ಬಂದು ನಾನು ಇಲ್ಲಿ ದಾಟಿ ಹೋಗ್ತೇನೆ. Thank you.
Thank you.
ಕಣ್ಮುಚ್ಚಪ್ಪ ಕಣ್ಮುಚ್ಚಪ್ಪ. ನನಗೆ ಗೊತ್ತಿಲ್ಲ ತುಂಬಾ ಜನ ಅಳ್ತಾ ಇದ್ದೀರಾ ಅಳ್ತಾ ಇದ್ದೀರಾ ಅಳ್ತಾ. ಒಂದು ವೇಳೆ ಈ ಆಲಯದ ಮಧ್ಯದಲ್ಲಿ ನೀನು ಅನಾಥಳಾಗಿ ಬಂದಿರಬಹುದು, ಗಂಡ ಇದ್ದು ಅನಾಥಳಾಗಿ, ಹೆಂಡತಿ ಇದ್ದು ಅನಾಥನಾಗಿ, ತಂದೆ ತಾಯಿಗಳಿದ್ದು ಅನಾಥನಾಗಿ, ಆಸ್ತಿ ಅಂತಸ್ತಿದ್ರು ಸಹ ಅನಾಥರಾಗಿ, ಏನು ಇಲ್ಲದಂತ ನಿರ್ಗತಿಕರಾಗಿ ಕೂಟದ ಮಧ್ಯದಲ್ಲಿ ಕೂತಿರು. ಅಮ್ಮ ನೀನ್ ಅಳ್ತಾ ಇದೀಯಾ, ನೀನ್ ಅಳ್ತಾ ಇದೀಯಾ, ನಿನ್ನ ಕಣ್ಣೀರು ಒಂದ ಕಾಲಕ್ಕೆ ವ್ಯರ್ಥ, ನೀನು ಪಡ್ತಾ ಇರ್ತಕ್ಕಂತ ಪಾಡು, ನಿನ್ ವೇದನೆ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕರ್ತೃಪ್ತಿಗೊಂತು. ಎಷ್ಟೋ ಜನ ಇವತ್ತು ಆರಾಧನೆ ಮಧ್ಯದಲ್ಲಿ ಸಾಕಪ್ಪ ಅಂತ ಅನ್ಕೊಂಡು ಬಂದಿದ್ದೀರ, ಬದುಕೋಕೆ ಇಷ್ಟ ಇಲ್ಲ ಅಂತ ಎಷ್ಟು ಜನ ಅನ್ಕೊಂಡು ಬಂದಿದ್ದೀರ. ಅಮ್ಮ ಇವತ್ತು ನಾನು ದೇವರು ನಿಮ್ಮನ್ನ ಸಂತರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ನಿಮ್ಮನ್ನ ಆತನು ಸಾಯೋದಕ್ಕೆ ಬಿಡೋದಿಲ್ಲ. ಒಂದ ವೇಳೆ ನೀನು ಜಲರಾಶಿಯ ಮಧ್ಯದಲ್ಲಿ ಹಾದು ಹೋಗ್ತಾ ಇರಬಹುದು, ನನ್ನೊಟ್ಟಿಗೆ ಸೇರಿ ಹೊಸ ವರ್ಷಕ್ಕೆ ಹೆಚ್ಚು ಜನ ಕಾಲಿಡಬೇಕಂತ ಅನ್ಕೊಂಡಿದ್ರು, ನನ್ನೊಟ್ಟಿಗೆ ಸೇರಿ ಎಷ್ಟು ಜನ ಹೊಸ ವರ್ಷ ಆಶೀರ್ವಾದ ಬೇಕು ಮಾತ್ರ ಕೈಯಿಂದ ಮೇಲೆ ಕಟ್ಟಿ ನನ್ನೊಟ್ಟಿಗೆ ಸೇರಿ ಹೇಳ್ರಿ. Yeah.
ಹಲ್ಲೆಲೂಯಾ ಹಲ್ಲೆಲೂಯಾ ನಾಲ್ಕು ಜನ ಇದ್ದಕ್ಕೆ ಮಾತ್ರ ಬಿಟ್ರೆ ಇದೆಲ್ಲ ಕೈಗಳಿಗೆ ಲುಕ್ಕು ಹೊಡೆದ್ಬಿಟ್ಟಿದೆ. ಹಲ್ಲೆಲೂಯಾ ನೀವು ಎಲ್ಲಿವರೆಗೆ ದೇವರ ಕಡೆ ಕೈಗಳು ಎತ್ತೋದನ್ನ ಮರಿತಿರೋ ಅಲ್ಲಿಯವರೆಗೆ ಆಶೀರ್ವಾದ ಸಿಕ್ಕಲ್ಲ. ಈ ಸಭೆ ದೊಡ್ಡದಾಗಿ ಕಟ್ಟಬೇಕಂದ್ರೆ ಸಭೆ ಮಕ್ಕಳಿಗೆ ಇರ್ತೀರಿ, ಕೈಗಳೆತ್ತೋದನ್ನ ಅಭ್ಯಾಸ ಮಾಡಿಸ್ತೀವಿ. ಈ ಆರಾಧನೆ ನಡೆಸೋರು ಯಾರಿದ್ದೀರ? ಆರಾಧನೆ ಮಾಡೋ ಮಕ್ಕಳೆಲ್ಲ ಅವ್ರಿಗೆ ಕೈಗಳೆತ್ತೋದನ್ನ ಕಲಿಸ್ಕೊಡಿ. ಕೈಗಳನ್ನೆತ್ತರಿ, ಕೈಗಳನ್ನೆತ್ತರಿ, ಕೈಗಳನ್ನೆತ್ತರಿ. ಏತ 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 ಇರುವಾಗ ನೀವು ಕೈಗಳ ಮೇಲೆ ಕೆತ್ತವಾಗ್ಲೇ ದೇವರು ನಿಮಗೆ ಒಂದು ಒಳ್ಳೆ ಜಾಗನ ಕೊಟ್ಟಿರ್ತಾರೆ. ಅಷ್ಟೇ ನಾವು ಅಂದ್ಕೊಳ್ತೀವಿ, ನನ್ ಸಾಮರ್ಥ್ಯ, ನಾನ್ ದುಡಿತೀನಿ, ನಾನ್ ದುಡ್ಡು ಸಭೆ ಕಟ್ತೀನಿ, ಸೇವೆ ಅದೆಲ್ಲ ಆಗಲ್ಲ. ಕೂತ್ಕೊಳ್ಳಿ, ಯಾಕೆ ಆಗಲ್ವ? ಜಾಗ ಇಲ್ಲ, ಜಾಗ ಮಾಡಿಕೊಳ್ಳಿ. ಸ್ವಲ್ಪ ಮುಂದೆ ಬಂದ್ಬಿಡಿ. ಒಂದು ವೇಳೆ ಗಂಡನ ಕುರಿತು ನೀವು ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ನಿಮ್ಮ ಹೆಂಡತಿಯ ಕುರಿತು ನೀವು
ನೀವು ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ಕೋರ್ಟ್ ಕೇಸ್ ಅನ್ನ ಕುರಿತು ನೀವು ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ಆಸ್ತಿ ಅಂತಸ್ತು ಮನೆಯ ವಿಷಯವಾಗಿ ನೀವು ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ಬಿಸ್ನೆಸ್ ವಿಷಯದಲ್ಲಿ ನೀವು ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ವಿದ್ಯಾಭ್ಯಾಸದ ವಿಷಯದಲ್ಲಿ ನೀವು ಭಯ ಪಡ್ತಾ ಇರ್ಬೋದು, ಒಂದು ವೇಳೆ ಈ ಸಭೆಯಿಂದ ಮುಂದೆ ಹೇಗ್ ಕಟ್ಲಿ, ಮುಂದೆ ಹೇಗ್ ತೆಗೆದುಕೊಂಡು ಹೋಗ್ಲಿ, ಮುಂದೆ ಈ ಸಭೆಗೆ ಸಹಾಯಕರು ಯಾರು, ಇದಕ್ಕೆ ದರ್ಶಕರು ಯಾರು, ಇದನ್ನ ಯಾರು ಕೈ ಹಿಡಿದು ನಡೆಸ್ತಾರೆ, ಇದಕ್ಕೆ ಯಾರು ಹಣಕಾಸಿನ ವ್ಯವಹಾರ ಹಣಕಾಸಲ್ಲಿ ಯಾರು ಇದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಅನೇಕ ಚಿಂತೆ ದುಃಖ ವೇದನೆ ಒಳಗಾಗಿ ಈ ಕೂಟದ ಮಧ್ಯದಲ್ಲಿ ಕೂತಿರ್ತಕ್ಕಂತ ದೇವಜನರೆ ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ಭಯ ಪಡಬೇಡ, ಭಯ ಪಡಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಏನೋ ಒಂದು ವಿಶೇಷತೆ ಇದೆ ಅಂತ ಅರ್ಥ. ಮೇಬಿ ನೀವು ಉಳುಗೋಗ್ತಾ ಇರ್ಬೋದು, ಒಂದು ವೇಳೆ ಭಯಂಕರವಾಗಿರ್ತಕ್ಕಂಥ ರೋಗ ಬಂದು ನಿಮ್ಮನ್ನು ಮುಳುಗಿಸಿರ್ಬೋದು, ಒಂದು ವೇಳೆ ಭಯಂಕರವಾಗಿರ್ತಕ್ಕಂಥ ಸಾಲ ಬಂದು ನಿಮ್ಮನ್ನು ಮುಳುಗಿಸಿರ್ಬೋದು, ಒಂದು ವೇಳೆ ಭಯಂಕರವಾಗಿರ್ತಕ್ಕಂಥ ಶೋಧನೆಗಳು ಮಾಟ ಮಂತ್ರಗಳು ನಿಮ್ಮನ್ನು ಮುಳುಗಿಸಿ 2020 ನಾನು ಬದುಕ್ತೀನೋ ಸಾಯ್ತೀನೋ, ನನ್ನ ಜೀವನ ಹೆಂಗೆ ಇರುತ್ತೋ, ಏನೋ ಚೇಂಜ್ ಆಗುತ್ತೋ, ನಾನು ಏನು ಆಗ್ತಿರೋ ಅಂತ ಹೇಳಿ ನಿಮ್ಮ ಹೃದಯ ವಿಲವಿಲ ಅಂತ ಒತ್ತಾಡ್ತಾ ಇರ್ಬೋದು. ಆದರೆ ಈ ಕೂಟದ ಮಧ್ಯದಲ್ಲಿ ಆ ಭಯದ ಮಧ್ಯದಲ್ಲಿ ದೇವರು ಬಂದು ಹೇಳ್ತಾ ಇದ್ದಾರೆ, ಎಂತ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ನೀನು ಭಯ ಪಡಬೇಡ, ಎಂತ ರೋಗ ಇದ್ರೂ ಸಹ ನೀನು ಭಯ ಪಡಬೇಡ, 2019 2020 ವರ್ಷದಲ್ಲಿ ಗಮನವಿಟ್ಟು ಕೇಳಿ, ಭಯ ಅಂತಕ್ಕಂಥದ್ದು ಸಾಧಾರಣವಾದದ್ದಲ್ಲ. ಒಬ್ಬ ಮನುಷ್ಯನಿಗೆ ರೋಗ ಬಂದಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಕ್ಯಾನ್ಸರ್ ಅವನನ್ನ ಸಾಯಿಸೋದಿಲ್ಲ, ಕ್ಯಾನ್ಸರ್ ನಿಮಿತ್ತ ಬಂದಂತ ಭಯ ಅವನನ್ನ ಬೇಗ ಸಾಯಿಸ್ಬಿಡುತ್ತೆ. ಅವನಿಗೆ ಕ್ಯಾನ್ಸರ್ ಬಂದಿದೆ, ಕೊನೆಯ ಹಂತದಲ್ಲಿದೆ, ಅವನು ಇನ್ನೂ ಒಂದು ವರ್ಷ ಬದುಕಂತ ಡಾಕ್ಟರ್ ಹೇಳ್ತಾರೆ, ಬಟ್ ಆ ಕ್ಯಾನ್ಸರ್ ನಿಮಿತ್ತ ಬಂದಿರೋ ಭಯ, ಹೌದ್ರಿ ಕ್ಯಾನ್ಸರ್ ಇದೆಯಾ ಅಂತ ಅಂದ ತಕ್ಷಣ ಅವನ ಒಳಗಡೆ ಬಂದಿರೋ ಭಯ, ಡಾಕ್ಟರ್ ಹೇಳ್ತಾರೆ ಒಂದು ವರ್ಷ ಬದುಕ್ತೀಯ ಅಂತ, ಕ್ಯಾನ್ಸರ್ನ ಭಯ ಅವನನ್ನ 3 ತಿಂಗಳಲ್ಲಿ ಸಾಯ್ತಿರುತ್ತೆ. ಇದು ಭಯ, ಓಕೆನಾ? ನೋಡಮ್ಮ ಯಾವ್ದು ಕಾಲ್ ಬಂದಿರುತ್ತೆ ಅದಕ್ಕೋಸ್ಕರನೇ ಅಲ್ಲಲ್ಲಯ್ಯಾ, ಸ್ವಿಚ್ ಆಫ್ ಮಾಡಿ ಬರ್ಬೇಕು ನೀವು, ಓಕೆನಾ? ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮೊಬೈಲ್ ಚರ್ಚ್ ಕಡೆ ಬರ್ಬೇಕು ಯಾವಾಗ. ಭಯ ಅಂತಕ್ಕಂಥದ್ದು ಸಾಧಾರಣವಾದದ್ದಲ್ಲ. ಒಬ್ಬ ಮನುಷ್ಯನಿಗೆ ಏಡ್ಸ್ ಇದೆ ಅಂತ ಹೇಳಿದ್ರೆ ಏಡ್ಸ್ ಅವನನ್ನ ಸಾಯಿಸೋದಿಲ್ಲ, ಏಡ್ಸ್ ನಿಮಿತ್ತ ಬಂದಂತ ಭಯ ಅವನನ್ನ ಬೇಗ ಸಾಯಿಸಿಬಿಡುತ್ತೆ. ಒಬ್ಬ ಮನುಷ್ಯನಿಗೆ ಸಾಲ ಇದ್ರೆ ಸಾಲ ಅವನನ್ನ ಸಾಯಿಸೋದಿಲ್ಲ, ಸಾಲದ ನಿಮಿತ್ತ ಬಂದಂತ ಭಯ ಅವನನ್ನ ಬೇಗ ಸಾಯಿಸಿಬಿಡುತ್ತೆ. ನೀವು ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ರಿ, ಸಿದ್ಧಾರ್ಥ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕ ಆಗರ್ಭ ಶ್ರೀಮಂತ, ಓಕೆ, ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಆರ್ ಕೃಷ್ಣ ಅವರ ಅಳಿಯ, ಅವರು 12,000 ಕೋಟಿ ಪ್ರಾಪರ್ಟಿ ಇದೆ, ಸ್ವತ್ತಿದೆ 12,000 ಕೋಟಿ. ಅವರು 4-5,000 ಕೋಟಿ ಸಾಲ ಮಾಡಿದ್ರು, ಅದನ್ನ ತೀರಿಸ್ಲಿಕ್ಕೆ ಆಗ್ತಾನೆ, ಅದನ್ನ ಹೊರಗಡೆ ಬರ್ಲಿಕ್ಕೆ ಆಗ್ತಾನೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಭಯ ಅವ್ರ ಒಳಗಡೆ ಬಂದು, ಒಂದು ದಿನ ಅವರು ಒಂದು ನದಿಯಲ್ಲಿ ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊಂಡ್ರು. ನಾನೇನ್ ಹೇಳ್ತೀನಿ ದೇವರ ಮಕ್ಕಳಿಗೆ, ಭಯ ಪಡಬೇಡಿ. ಭಯ ಪಟ್ಟಾಗ ಸೈತಾನನು ಬಂದು ನಿಮ್ಮ ಕುಟುಂಬವನ್ನ ತುಳಿದು ಬಿಡ್ತಾನೆ. ಯಾವಾಗೆಲ್ಲ ಭಯ ಬರುತ್ತೋ ಆಗ ದೇವರ ಆಲಯಕ್ಕೆ ಬರ್ತಾನೆ, ಯಾವಾಗೆಲ್ಲ ದೇವರ ಭಯ ಇರುತ್ತೋ ಅವಾಗೆಲ್ಲ ಸೇವಕರ ಬಳಿಗೆ ಬರ್ತಾನೆ, ಯಾವಾಗೆಲ್ಲ ಭಯ ಬರುತ್ತೋ ಆಗೆಲ್ಲ ಭಯ ಬಂದಾಗೆಲ್ಲ ಏನು ಮಾಡ್ಬೇಡ್ರಿ, ಬೈಬಲ್ ಇಟ್ಕೊಂಡು ಸುಮ್ಮನೆ ಹೋಗಿ ನಿಮ್ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಬ್ಬ ಸೈತಾನನ ಇರೋದಾದ್ರೆ ಧೈರ್ಯ ಪಡಿಸೋದಕ್ಕೆ ಒಬ್ಬ ದೇವರಿದ್ದಾನೆ. ಯಾವುದನ್ನ ಕುರಿತು ಭಯ ಪಡಬೇಕು? ಇವತ್ತು ಕರ್ತನ ಹೇಳ್ತಾ ಇದ್ದಾನೆ, 2025 ಕಾಲಿಡ್ತಿರ್ತಕ್ಕಂಥ ದೇವ ಮಕ್ಕಳಿಗೆ ದೇವರು ಇರ್ತಕ್ಕಂಥ ಮೊದಲನೇ ಮಾತು, ಭಯ ಪಡಬೇಡ, ಭಯ ಪಡಬೇಡ್ರಿ. ಆತನು ಭಯ ಪಡಬೇಡ ಅಂತ ಹೇಳಿದಾಗ ಏನೋ ಒಂದು ನಡೆಯುತ್ತೆ, ಏನೋ ಒಂದು ಚೆಲ್ಲುತ್ತೆ. ಆತನ ಏನೋ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮೇಬಿ ಆತ ನಿಮ್ಮನ್ನ ಕೈ ಬಿಟ್ಟಿರ್ಬೋದು. ಆದ್ರೆ 2019 ವರ್ಷಕ್ಕೆ ಆತ ನಿಮ್ಮೊಟ್ಟಿಗೆ ಏನು ಮಾತಾಡದೇ ಇರ್ಬೋದು, ಬಟ್
2020ನೇ ವರ್ಷಕ್ಕೆ ಕಾಲಿಟ್ಟನಂತ ಅಲ್ಲ, 2020ಕ್ಕೆ ಕಾಲಿಡೋದಕ್ಕಿಂತ ಮುಂಚೆ ಕರ್ತನು ನಿಮಗೆ ಹೇಳ್ತಾ ಇದ್ದಾನೆ, ನೀನು ಭಯ ಪಡಬೇಡ, ಧೈರ್ಯವಾಗಿ 2020ನೇ ವರ್ಷಕ್ಕೆ ಕಾಲಿಡ. ಪ್ರಮೋಷನ್ ಕುರಿತು ಭಯ ಪಡಬೇಡ, ಕೆಲಸ ಇಲ್ಲ ಅಂತ ಹೇಳಿ ಭಯ ಪಡಬೇಡ. ದೇವರು ನಿನ್ನ ಯಾವುದೋ ಒಂದು ರೀತಿಯಲ್ಲಿ 2020ನೇ ವರ್ಷದಲ್ಲಿ ನಿಮ್ಮನ್ನ ದೇವರ ಮೇಲೆ ಕಟ್ಟಲಿಕ್ಕೆ ನಿನ್ನ ಹೆಸರಿನಿಂದ ಕರೆದನಲ್ಲ. ಒಂದು ವೇಳೆ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲದೆ ಇರಬಹುದು, ಒಂದು ವೇಳೆ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮ ಎಲ್ಲರ ಹೆಸರು ನಿಮ್ಮ ಪಾಸ್ಟ್ರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಒಂದು ವೇಳೆ ನಿನ್ನನ್ನು ಕಟ್ಕೊಂಡಂತ ಗಂಡ ನಿನ್ನ ಹೆಸರಿನಿಂದ ಕರೆದೇನೆ ಇರಬಹುದು. ಒಂದು ವೇಳೆ ನಿಮ್ಮ ಅತ್ತೆ ಮಾವ ನಿನ್ನ ಹೆಸರಿನಿಂದ ಕರೆಯೋದಕ್ಕೆ ಇಷ್ಟ ಇಲ್ಲದೆ ನಿನ್ನನ್ನ ಹೋಗು ಬಾ ಅಂತ ಹೇಳಿ ಸನಾತನ ಕರೀತಾ ಇರಬಹುದು. ಯಾರಿಗೂ ಬೇಡವಾದ ನಿನ್ನ ಇವತ್ತು ಕರ್ತನು ನಿನ್ನ ಹೆಸರಿನಿಂದ ಕರೀತಾರೆ. ದೇವರು ಒಬ್ಬ ವ್ಯಕ್ತಿಯನ್ನ ಹೆಸರಿನಿಂದ ಕರೆದ ಅಂತ ಹೇಳಿದ್ರೆ ಅಲ್ಲಿ ಒಂದು ವಿಶೇಷತೆ ಇರುತ್ತೆ. ನೀವು ಹೊರಗಿನ ರಾಜ್ಯಕ್ಕೆ ಹೋದ್ರೆ, ಹೊರಗಿನ ದೇಶಗಳಿಗೆ ಹೋದ್ರೆ, ಗಮನಿಟ್ಟು ಕೇಳಿ, ಹೊರಗಿನ ದೇಶಗಳಿಗೆ ಹೋದಾಗ ಅಲ್ಲಿ ಎಲ್ಲ ಇವಾಗಲೂ ಸಹ ರಾಜರುಗಳೇ ಆಳ್ವಿಕೆ ಮಾಡ್ತಾ ಇದ್ದಾರೆ. ದುಬೈ ಇಂಥ ಜಾಗದಲ್ಲೆಲ್ಲ ರಾಜರುಗಳೇ ಆಳ್ವಿಕೆ ಮಾಡ್ತಾ ಇದ್ದಾರೆ ಕೆಲವೊಂದು ದೇಶಗಳನ್ನ. ಆ ರಾಜ ಒಂದು ಸಾರಿ ಅವನ ಕಾರಲ್ಲಿ ಹೋಗುವಾಗ ರೋಡಲ್ಲಿ ಯಾವ್ದಾದ್ರು ವ್ಯಕ್ತಿ ನಿಂತ್ಕೊಂಡಿರೋದನ್ನ ರಾಜ ನೋಡಿ ಅವನ ಮೇಲೆ ಅವನಿಗೆ ಆಸೆ ಆಗ್ಬಿಟ್ಟು ಕಾರ್ನ ನಿಲ್ಲಿಸ್ಬಿಟ್ಟ, ಅವ್ನು ನೋಡಿದ ತಕ್ಷಣ ಕಾರ್ ನಿಲ್ಲಿಸ್ಬಿಟ್ರು ಅಂತ ಹೇಳಿದ್ರೆ, ನಿಲ್ಲಿಸ್ಬಿಟ್ಟು ಅದನ್ನ ಮಾತಾಡಿಸಿದ್ರು ಅಂತ ಹೇಳಿದ್ರೆ ಆ ಊರಿನ ಎಲ್ಲಾ ಸರ್ಕಾರದ ಅಧಿಕಾರಿಗಳು ಓಡಿ ಬಂದು ಅವನಿಗೆ ಮನೆಯನ್ನ ಕೊಡ್ತಾರೆ, ಅವನು ಬದುಕಿರೋವರೆಗೆ ಅವನಿಗೆ ಅವನ ಕುಟುಂಬಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಕೊಡ್ತಾರೆ. ಅವನಿಗೆ ದುಡಿಯುವಾಗೆ ಇಲ್ಲ, ರಾಜ ಮಾತಾಡಿಸ್ತಾನೆ ಒಂದೇ ಒಂದ ಕಾರಣಕ್ಕೆ ಆ ಊರಿನಲ್ಲಿ ಅವನಿಗೆ ಎಲ್ಲ ಸವಲತ್ತುಗಳನ್ನ ಕೊಟ್ಟು ಬಿಡ್ತಾರೆ. ಇದು ಹೊರಗಿನ ರಾಜ್ಯ ಹೊರಗಿನ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ನಿಯಮ, ನೀವು ಅರ್ಥ ಮಾಡ್ಕೊಳ್ರಿ. ಇನ್ನೊಂದ್ಸರಿ ಹೇಳ್ತೇನೆ, ಈ ಊರಿನಲ್ಲಿ ಒಬ್ಬ ರಾಜ ಇದ್ದು ಬ್ಯಾಂಗ್ಳೂರಲ್ಲಿ. ಒಂದು ವೇಳೆ ಎಲ್ಲಾಕಡೆ ಹೋಗ್ತಾ ಇರುವಾಗ ಒಂದು ವೇಳೆ ಯಾರೋ ಈ ಮಗು ನಿಂತ್ಕೊಂಡಿದ್ದ ಇಲ್ಲ ನೀವ್ ಯಾರೋ ಒಬ್ರು ನಿಂತ್ಕೊಂಡಾಗ ರಾಜನಿಗೆ ನಿಮ್ ಮೇಲೆ ಕನಿಕರ ಬಂದು ಒಂದ್ ನಿಮಿಷ ಡ್ರೈವರ್ಗೆ ಹೇಳ್ತಾರೆ ಕಾರ್ ನಿಲ್ಸು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದು ಪ್ರೀತಿಯಿಂದ ಮಾತಾಡಿಸಿ ನಿಮಗೇನಾದ್ರೂ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ, ಹೌದು ಸ್ವಾಮಿ ನಾನ್ ತುಂಬಾ ಬಡವ ನನಗೆ ಏನು ಇಲ್ಲ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರದ ಅಧಿಕಾರಿಗಳು ಓಡಿ ಬಂದು ಅವನಿಗೆ ಏನ್ ಬೇಕು, ಮನೆ ಬೇಕಾ, ಆಸ್ತಿ ಬೇಕಾ, ಹಣ ಬೇಕಾ, ಅಂತಸ್ ಬೇಕಾ, ಐಶ್ವರ್ಯ ಬೇಕಾ, ಎಲ್ಲವನ್ನ ಕೊಡುವ ಹಾಗೆ ರಾಜ ಆರ್ಡರ್ ಮಾಡಿ ಮುಂದೆ ಹೋಗ್ತಾನೆ. ಒಬ್ಬ ಇವತ್ತಿದ್ದು ನಾಳೆ ಸಾಯ್ತಕ್ಕಂಥ ಒಬ್ಬ ಅರಸನೇ ಒಬ್ಬ ಮನುಷ್ಯರನ್ನ ಕಂಡು ಇಷ್ಟೆಲ್ಲ ಮಾಡೋದಾದ್ರೆ ತಾಯಿ ಗರ್ಭದಲ್ಲಿ ಹೆಸರು ಕರೆದಂತ ದೇವರು ಇಷ್ಟೆಲ್ಲ ಮಾಡ್ಲಿಕ್ಕೆ ಶಕ್ತಿ ಇವತ್ತು ಈ ಕೂಟದಲ್ಲಿ ಯಾರ್ಯಾರು ಬಂದಿದ್ದೀರೋ ಪ್ರಿಯ ದೈವ ಮಕ್ಕಳೇ, ಇವತ್ತು ನಿಮ್ಮೆಲ್ಲರ ಹೆಸರು ಹಿಡಿದು ಆತನ ಕರೀತಾ ಇದ್ದಾನೆ. ಬೈಬಲ್ನಲ್ಲಿ ದೇವರು ಯಾರ್ಯಾರ ಹೆಸರುಗಳನ್ನು ಹಿಡಿದು ಕರೆದ್ರು ಅವರೆಲ್ಲರ ಜೀವಿತ ಅದ್ಭುತವಾಗಿತ್ತು, ಶ್ರೀಮಂತಿಕೆಯಿಂದ ಕೂಡಿತ್ತು. ಬೈಬಲ್ ಒಬ್ಬ ವ್ಯಕ್ತಿ ಇದ್ದಾನೆ ಸ್ಯಾಮ್ವೇಲ್, ದೇವರು ಕರೆದ್ರು ಸ್ಯಾಮ್ವೇಲ್ ಅಂತ. ಸ್ಯಾಮ್ವೇಲ್ ಅಂತ ಕರೆದಾಗ ಅವನೊಬ್ಬ ಚಿಕ್ಕ ಮಗು, ದೇವರು ಯಾವಾಗ ಕರೆದ್ರು ದೇವರು ಅವನನ್ನ ಇಡೀ ಇಸ್ರಾಯೇಲ್ ಜನರಿಗೆ ಆಶೀರ್ವಾದ ನಿಧಿಯಾಗಿ ಅವನನ್ನ ನಿಲ್ಲಿಸ್ಬಿಟ್ಟರು. ನಾನೇ ನೀನು ಇಷ್ಟಪಡ್ತೀನಿ, ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನ ಹೆಸರಿಡಿದು ಕರೀತಾ ಇದ್ದಾರೆ. ಯಾಕೆ ಹೆಸರಿಡಿದು ಕರೆಸಿದ್ರೆ ಗೊತ್ತಾ, ಅನೇಕ ಜಾತಿ ಜನಾಂಗಕ್ಕೆ ಸಾಕ್ಷಿಯಾಗಿ ನಿಲ್ಲಿಸೋದಕ್ಕೋಸ್ಕರ. ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ವಿಮೋಚನೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಬಹಳವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ವಿಮೋಚನೆಯನ್ನ ಹೊಂದಿರೋದಿಲ್ವೋ, ಬಿಡುಗಡೆ ಹೊಂದಿರೋದಿಲ್ವೋ, ಅವನೆಷ್ಟೇ ದುಡಿಲಿ ಅದು ತೂತ ಜೇಬಿಗೆ ಹೋಗ್ತಾನೇ ಇರುತ್ತೆ. ಅವನೆಷ್ಟೇ ಕಷ್ಟ ಪಡ್ಲಿ ಅದೆಲ್ಲ ನೀರಲ್ಲಿ ಉಪ್ಪನ್ನ ಹಾಕಿದ ಹಾಗೆ ಕರಗಿ ಹೋಗ್ತಾರೆ. ಗಮನ ಇಟ್ಟಿಕೆ, ನಿನ್ನನ್ನು ವಿಮೋಚಿಸಿದರಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಒಂದು ವೇಳೆ ನೀವು ಲಕ್ಷಗಟ್ಟಲೆ ದುಡಿದು ನಿಮ್ ಕೈಯಲ್ಲಿ 1 ರೂಪಾಯಿ ಹಣ ಇಲ್ದೇ ನೀವು ವಿಮೋಚನೆ ಹೊಂದಿಲ್ಲ ಅಂತ ಅರ್ಥ.
ನೀವು ಕಷ್ಟಪಟ್ಟು ಮನೆಯನ್ನ ಕಟ್ತೀರ, ಅದರಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತದೆ, ಲೋನ್ ಕಟ್ಲಿಕ್ಕೆ ಆಗ್ತದೆ, ಬಹಳ ವ್ಯಕ್ತ ಪಡ್ತಾ ಇದೀರ ಅಂದ್ರೆ ಅದರ ಅರ್ಥ ನೀವಿನ್ನು ವಿಮೋಚನೆ ಬಿಡುಗಡೆ ಹೊಂದಿಲ್ಲ ಅಂತ ಅರ್ಥ. ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟಿದ್ದೀರ, ಆ ಮಕ್ಕಳಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಥ, ಅದರ ಅರ್ಥ ನೀವು ಇನ್ನು ವಿಮೋಚನೆ ಹೊಂದಿಲ್ಲ, ಬಿಡುಗಡೆ ಹೊಂದಿಲ್ಲ ಅಂತ ಅರ್ಥ. ನಿನ್ನ ಗಂಡ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರು, ನಿಮ್ಮ ಮನೆಯಲ್ಲಿ ಕಷ್ಟ ತೀರ್ತಾ ಇಲ್ಲ ಅಂತ ಹೇಳಿದ್ರೆ ಅದ ಅರ್ಥ ನೀವಿನ್ನು ಬಿಡುಗಡೆ ಹೊಂದಿಲ್ಲ ಅಂತ ಅರ್ಥ, ವಿಮೋಚನೆ ಹೊಂದಿಲ್ಲ ಅಂತ ಅರ್ಥ. ನೀವೆಷ್ಟೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಊಟವನ್ನ ಸರಿಯಾಗಿ ತಿಂದ್ರು ಸಹ ಆರೋಗ್ಯ ಸಿಗ್ತಾ ಇಲ್ಲ, ಆರೋಗ್ಯ ಬರ್ತಾ ಇಲ್ಲ, ಡಾಕ್ಟರ್ ಹತ್ರ ಹೋದ್ರು ಸಹ ಕಾಯಿಲೆ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನಿನ್ನು ಬಿಡುಗಡೆ ಹೊಂದಿಲ್ಲ ಅಂತ ಅರ್ಥ. ಆದ್ರೆ ಇವತ್ತು ಈ ಕೂಟದ ಮಧ್ಯದಲ್ಲಿ ಕೂತಿರ್ತಕ್ಕಂಥ ಜನರಿಗೆ ದೇವರು ಹೇಳ್ತಿದ್ದಾರೆ, ನಾನು ನಿನ್ನ ವಿಮೋಚಿಸಿದನಲ್ಲ, ಆತನ ಬಿಡುಗಡೆ ಮಾಡಿದಾಗ ಹೇಗಿರ್ತಕ್ಕಂಥ ಬೈಬಲ್ ನೋಡ್ತೇವೆ. ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದ ದೇವರು ಬಿಡುಗಡೆ ಮಾಡಿದಾಗ ಅವ್ರನ್ನ ದೇವರು ಬರಿ ಕೈಲಿ ಕಳಿಸ್ಕೊಡ್ಲಿಲ್ಲ, ಆಸ್ತಿ ಅಂತಸ್ತು ಕೈ ತುಂಬ ಬಂಗಾರಗಳನ್ನ ಆತನ ಕೊಟ್ಟು ಕಳಿಸ್ತ. ನಾನು ನಿಲ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ದೇವರು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. 2020 ವರ್ಷಕ್ಕೆ ನೀವು ಖಾಲಿ ಕೈಯಲ್ಲಿ ಕೈ ಕಾಲಿಡ್ತಾ ಇಲ್ಲ, ನೀವು ತುಂಬಿದವರಾಗಿ ನಾನು ಪ್ರವಾದಿಸ್ತಾ ಇದ್ದೇನೆ. 2020 ನೀವು ಇಲ್ಲಿ ಆರಾಧನೆ ಮಾಡೋದಿಲ್ಲ, ದೇವರು ನಿಮ್ಮ ಸ್ವಂತ ನೀವು ಅಂತ ಹೇಳ್ಬೋದು, ನನ್ನ ಹತ್ರ ಏನು ಇಲ್ವಲ್ಲ ದೇವ್ರೆ, ನಾನು ಹೇಗೆ ಸ್ವಂತ ಜಾಗಕ್ಕೆ ಹೋಗ್ತಾನೆ. ಎಸ್, ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಬಿಡುಗಡೆ ಮಾಡುವಾಗ ಅವರ ಕೈಯಲ್ಲಿ ಏನೂ ಇರಲಿಲ್ಲ, ಅವ್ರ ಕೈಯಲ್ಲಿ ಏನು ಇರಲಿಲ್ಲ. ಆದ್ರೆ ಅವ್ರನ್ನ ಬಿಡುಗಡೆ ಮಾಡ್ತೀನಿ ಅಂತ ದೇವ್ರು ವಾಗ್ದಾನ ಮಾಡ್ದಾಗ ದೇವ್ರು ಹೇಳಿದ್ರು, ನೀ ಹೋಗಿ ಐಗುಪ್ತ ದೇಶದ ಎಲ್ಲ ಜನರ ಬಳಿಯಲ್ಲಿ ನಿಮಗೆ ಇಷ್ಟು ಬಂಗಾರ ಅಂತ ಕೇಳಿಲ್ಲ, ಎಷ್ಟು ಬೇಕು ಅಷ್ಟು ಬಂಗಾರಗಳನ್ನ ತೆಗೆದುಕೊಳ್ಳಿ. ಯಾವನ್ನು ದೇವರು ಹಣ ಇಟ್ಕೊಂಡಂತ ವ್ಯಕ್ತಿನ ದೇವರು ಶ್ರೀಮಂತನಾಗಿ ಮಾಡಲಿಲ್ಲ, ಏನು ಇಲ್ಲದಂತ ನಿರ್ಗತಿಕನ್ನು ದೇವರು ಶ್ರೀಮಂತನಾಗಿ ಮಾಡಿದ್ದಾರೆ. ನನ್ನ ದೇವರು ಶ್ರೀಮಂತರನ್ನ ಶ್ರೀಮಂತರನ್ನಾಗಿ ಮಾಡ್ಲಿಕ್ಕೆ ಬಂದವರಲ್ಲಮ್ಮ, ಬಡವನ ಶ್ರೀಮಂತನಾಗಿ ಮಾಡ್ಲಿಕ್ಕೆ. ನಿಮಗೆ ಅರ್ಥ ಆಗ್ತಿದ್ದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಹಲ್ಲೆಲೂಯಾ. ಆದ್ರೆ ಕೆಲವ್ರ ಕೈ ಎತ್ತದಕ್ಕೆ ಇಷ್ಟ ಇಲ್ಲ, ಕೈಗಳಿಗೆ ನನ್ನ ದೇವರು ಮನುಷ್ಯನಿಂದ ಮನುಷ್ಯನ ಉಂಟು ಮಾಡಿದವರಲ್ಲ, ಮಣ್ಣಿಂದ ಮನುಷ್ಯನ ಉಂಟು ಮಾಡಿದವರು. ನಾನು ಹೇಳ್ತೀನಿ ಕೇಳಿ, ಒಬ್ಬ ದೀನನನ್ನ ಧೂಳಿನಿಂದ ಮೇಲಕ್ಕೆತ್ತಿ, ಒಬ್ಬ ದರಿದ್ರನನ್ನ ತಿಪ್ಪೆಯಿಂದ ಮೇಲಕ್ಕೆತ್ತಿ ಮಹಿಮಾ ಸಿಂಹಾಸನದ ಮೇಲೆ ಕುಳ್ಳಿರತಕ್ಕಂತ ಒಂದು ತಾಕತ್ ಇದೆ ಅಂತ ಹೇಳಿದ್ರೆ ಅದು ನನ್ನ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಮಾತಾಡಿ. ನನ್ನ ಹತ್ರ ಏನು ಇಲ್ವಲ್ಲ, ನಾನು ಶ್ರೀಮಂತರಾಗಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅನ್ಕೊಳ್ಬೇಡಿ. ಏನು ಇಲ್ಲದಂತ ವ್ಯಕ್ತಿಗಳನ್ನ ದೇವರು ಶ್ರೀಮಂತರನ್ನಾಗಿ ಮಾಡ್ತಾರೆ. ನಿಮ್ ಯೂಟ್ಯೂಬ್ ಅಲ್ಲಿ ಹೋಗಿ ಸಾಕ್ಷಿನ ನೋಡ್ರಿ. ಒಂದು ದಿನ ನನ್ನ ಅಪ್ಪ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಹಿಂದೂ ಕುಟುಂಬದಲ್ಲಿ ಹುಟ್ಟಂತ ವ್ಯಕ್ತಿ. ನಮ್ಮಪ್ಪ ಬಹಳ ಕುಡಿಕಗಾರ, ಚಿಕ್ಕ ವಯಸ್ಸಲ್ಲೇ ನೋಡಿದ್ರೆ ಅಲ್ಲಿ ಎಂಟ್ರಿ ಆಗಿ ಲೈಫ್ ನ ಹಾಳು ಮಾಡ್ಕೊಂಡೆ. ಒಂದು ದಿನ ನಮ್ಮಪ್ಪ 15 ರೂಪಾಯಿ, ಅವಾಗ ಅವಾಗ ಸ್ಲಿಪ್ಪರ್ ಪಾರಗಾನ್ ಸ್ಲಿಪ್ಪರ್ 15 ರೂಪಾಯಿ ಅಷ್ಟು, ಅದನ್ನ ಕೊಡಿಸ್ತಾ ಇಲ್ಲ. ಆ ಚಪ್ಪಲಿಗಳನ್ನ ಕದಲಿಕ್ಕೆ ಚೌಲ್ಟ್ರಿಗಳ ಮುಂದೆ ದೇವಸ್ಥಾನಗಳ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದೆ. ಬಸ್ ಅಲ್ಲಿ ಓಡೋದಕ್ಕೆ ಹಣ ಇರ್ತಿರ್ಲಿಲ್ಲ, ಕಂಡಕ್ಟರ್ ಹಿಂದೆ ಇತ್ತು, ನನ್ನ ಮುಂದೆ ಇರ್ತಿದ್ದೆ, ಅವ್ನು ಮುಂದೆ ನಾನು ಹಿಂದೆ ಇರ್ತಾ ಇದ್ದೆ. ಒಂದು ದಿನ ಸ್ವಂತ ಬಟ್ಟೆ ಹಾಕಿದ್ದಿಲ್ಲಮ್ಮ, ಎಲ್ಲ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಹಾಕಿ ಬಿಸಾಕಿದ್ದ ಬಟ್ಟೆಗಳನ್ನ ನಾನು ಹಾಕೊಳ್ತಾ ಇದ್ದೆ. ನಾನು ತಂಗಿ ನೀವ್ ಸಾಕ್ಷಿ ನೋಡಿ, ನನ್ನ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಅನ್ನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಮ್ಗೆ. ಯಾರಾದ್ರೂ ಅನ್ನ ಕೊಟ್ರೆ ನಾವು ರಾಕ್ಷಸರಾಗಿ ತಿಂತೇವೆ. ನಾವು ನನ್ನ ತಂಗಿ ಅನ್ನ ಅಂದ್ರೆ ಏನಂತಾರೆ, ನಮ್ಮನೇಲಿ ಬರೀ ಮುದ್ದೆ, ಬರೀ ಮುದ್ದೆ ಬಿಟ್ರೆ ಅನ್ನ ತಿನ್ಲಿಕ್ಕೆ ಗತಿನೇ ಇದ್ದಿರ್ತಕ್ಕಂಥ ಸ್ಥಿತಿ, ಬಹಳ ಹೀನವಾದ ಸ್ಥಿತಿಯಲ್ಲಿ ಬಂದಂತು. ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವ್ರ ನಮ್ಮ ಮೈಮೇಗೋಸ್ಕರ ಹೇಳ್ತಾ ಇದ್ದೇನೆ.
ಅನ್ನಕ್ಕೆ ಅನ್ನಕ್ಕೆ ಗತಿಯಿಲ್ಲದಿರುವ ನನ್ನನ್ನ ದೇವರು ಇವತ್ತು ಸುಮಾರು ಒಂದು 600 ಜನ ಡ್ರೈವರ್ಗಳಿಗೆ ಅನ್ನ ಆಗುವಾಗೆ ಕೈಗಳನ್ನ ಹಾಕಿದ್ದಾರೆ. ಅದಕ್ಕೆ ನೀವು ನನ್ನ ಹಾಡುಗಳನ್ನೆಲ್ಲ ಕೇಳುವಾಗ ನೀವು ಕೇಳಬಹುದು, ನನ್ನ ಹಾಡುಗಳು ಬರ್ದಾಗಿ ನನ್ನ ಹಾಡುಗಳೆಲ್ಲ ಯಾಕೆ ಬರದೆ ಅಂತ ಹೇಳಿದ್ರೆ ನನ್ನ ಹೃದಯದ ಅಂತರಾಳದಿಂದ ಅವನ ಮೇಲೆ ಪ್ರೀತಿ ಬಂದಾಗ ಬರೆದಂತ ಹಾಡು. ಹೋಟೆಲ್ ಲೋಟ ಸಮಯಕ್ಕೆ ಗತಿಯಿಲ್ಲದ ನನ್ನನ್ನ ಒಂದು ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ತಾಕತ್ ಸಮಯ ಅಮ್ಮ ಇದೆಲ್ಲ ಸಾಧ್ಯನಾ? ಎಸ್ ಸಾಧ್ಯ. ಯಾವ ಗೊತ್ತಾ, ನಿನ್ ಕೈಲಿ ಏನು ಇದ್ರೆ ಏನು ಇರಬಾರ್ದು, ನಿನ್ ಕೈಲಿ ಏನು ಇರಬಾರ್ದು, ಆಗ್ಲೇ ದೇವರು ನಿನ್ನ ಸಿಕ್ಕತ್ರ ನಾನು ಮಾಡೋದು. ಈಗ ಕೈಗಳ ಮೇಲೆ ಕೆತ್ತಿ ಹೇಳ್ರಿ, ಎಷ್ಟು ಜನರಿಗೆ ನನ್ನ ಹತ್ರ ಎಲ್ಲ ಇದೆ ಅಂತ ಕೈಗಳ ಮೇಲೆ ಕೆತ್ತಿರಿ. ಅಂತರ ಅವಶ್ಯಕತೆ ದೇವರಿಗಿಲ್ಲ, ಹಾಗಿದ್ರೆ 80 ಅವಶ್ಯಕತೆ ದೇವರಿಗಿಲ್ಲ, ಏನು ಇಲ್ಲ ಅಂತ ಯಾರ ಕೈಗಳ ಮೇಲೆ ಕೆತ್ತಲು ಅಂತರ್ನ ದೇವರ ಆಶೀರ್ವಾದ ಮಾಡಿದ್ರು. ನಿಮಗೆ ಅರ್ಥ ಆಗ್ತದೆ ನಾನು ಹೇಳ್ತಿದ್ರಿ ಅಂತ. ಅಲ್ಲಲ್ಲಯ್ಯ, ಅದಕ್ಕೆ ನಾನು ಬರೆದಂತ ಹಾಡುಗಳು ನೋಡ್ರಿ, ಏನೂ ಇಲ್ಲದಂತ ಬಡವನು ನಾನಾಗಿದ್ದೆ, ಹುಡುಕುತ್ತ ಬಂದೆ ನೀನು ಶ್ರೀಮಂತನಾಗಿಸಿದೆ. ಅಲ್ಲಲ್ಲಯ್ಯ, ಬಸ್ಸಲ್ಲಿರುವ ಒಂದು ಗುಂಪು ಬುದ್ಧಿ ಹೇಳ್ರಿ ಅವರಿಗೆ. ಅಲ್ಲಲ್ಲಯ್ಯ, ಎಷ್ಟು ಚೆನ್ನಾಗಿ ಈ ಹಾಡುಗಳು ಬರೆಯೋದಕ್ಕೆ ಕೃಪೆ ಕೊಟ್ಟರು ಅಂತ. ಏನೋ ಇಲ್ಲ ಬಡವನು ನಾನಾಗಿದ್ದೆ, ಹುಡುಕುತ್ತ ಬಂದೆ ನೀನು ಶ್ರೀಮಂತನಾಗಿಸಿದೆ. ಅಲ್ಲಲ್ಲಯ್ಯ, ಯಾಕೆ ಯಾಕೆ ಈ ಹಾಡುಗಳೆಲ್ಲ ಬರೆಸಿರಿ ಅಂತ ಅವ್ರು ನನ್ನ ಆಶೀರ್ವಾದ ಮಾಡುತ್ತಾರೆ. ಅಮ್ಮ ಏನು ಇಲ್ಲ ಅಂತ ಹೇಳಿ ಕೊರಬೇಡ, ಏನು ಇಲ್ದಿರುವ ನಿನ್ನ ಶ್ರೀಮಂತರನ್ನಾಗಿ ಮಾಡ್ಲಿಕ್ಕೆ ಪಟ್ಟಣದಲ್ಲಿ ಹೇಗಣ್ಣ ಜೀವನ ಮಾಡ್ಲಿ, ಜ್ಞಾನ ಇಲ್ಲ, ಹಣ ಇಲ್ಲ, ಏನು ಇಲ್ಲಣ್ಣ, ಒಳ್ಳೆ ಕೆಲ್ಸ ಇಲ್ಲಣ್ಣ ಅಂತ ಹೇಳ್ತಾ ಇದ್ಯಾ ದೇವರಿಗೆ? ಏನು ಇಲ್ದಿರುವ ನಿನ್ನಂತ ವ್ಯಕ್ತಿನ ಬೇಕು ರಾಜನನ್ನಾಗಿ ಮಾಡಲು. ನಾನು ಸೆಕೆಂಡ್ ಪಿ ಯು ಫೇಲ್, ಸೆಕೆಂಡ್ ಪಿ ಯು ಫೇಲ್, ಇಂಗ್ಲಿಷ್ ಗೊತ್ತಿಲ್ಲ, ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ, ನಮ್ಮ ಪಕ್ಕ ಕನ್ನಡದವ್ರೆ. ಬ್ಯಾಂಗ್ಳೂರಲ್ಲಿ ಎಷ್ಟೋ ಜನ ಇದ್ದಾರೆ ಒಳ್ಳೊಳ್ಳೆ ಇಂಗ್ಲಿಷ್ ಬರೋರು ಇದ್ದಾರೆ, ಒಳ್ಳೆ ಶ್ರೀಮಂತರುಗಳಿದ್ದಾರೆ, ನನಗಿಂತ ಸ್ಮಾರ್ಟ್ ಆಗಿರೋರಿದ್ದಾರೆ. ದೇವರಿಗೆ ಅವನೇ ಅವಶ್ಯಕತೆ ಇಲ್ಲ. ದೇವರು ಊರನ್ನ ಬಿಟ್ಟು ಓಡ್ ಬಂದು ಲೋಟ ತೊಳಿತಾ ಇದ್ದಂತ ನನ್ನನ್ನ ಕರ್ಕೊಂಡು ಹೋಗಿ ಒಂದು ಕಂಪನಿಗೆ ಮ್ಯಾನೇಜರ್ ಕೇಳ್ತಾರೆ. ನನ್ನ ಕೆಳಗಡೆ ಕೆಲಸ ಮಾಡ್ತಾರೆ ಸ್ವಲ್ಪ ಜನ ನನ್ನ ಆಫೀಸ್ ಅಲ್ಲಿ, ಅವರೆಲ್ಲ ನನ್ನ ಕೆಳಗಡೆ ಮಾಡ್ತಾರೆ. ಅವ್ರ ವಿದ್ಯಾಭ್ಯಾಸ ಕೇಳಿದ್ರೆ ನೀವು ಭಯ ಬೀಳ್ತೀರ. ಅವರೆಲ್ಲ ಎಂ ಕಾಮ್ ಮಾಡಿದ್ದಾರೆ, ಬಿ ಕಾಮ್ ಮಾಡಿದ್ದಾರೆ, ಅವ್ರ ಇಂಗ್ಲಿಷ್ ಸೂಪರ್ ಇಂಗ್ಲಿಷ್. ಅವರೆಲ್ಲ ನನ್ನ ಕೆಳಗಡೆ ಸ್ಯಾಲ್ರಿ ಕೆಲಸ ಮಾಡ್ತಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ದೇವ್ರು ಅವರನ್ನ ಆರಿಸಿಕೊಳ್ಳಿಲ್ಲ, ನನ್ನಂತ ಪೆದ್ದನನ್ನ ಆರಿಸಿಕೊಂಡಿಲ್ಲ. ಸರಿ ಅಮ್ಮ, ಕೂಕೋ ಯಾಕೆ ದೇವ್ರು ನಮ್ಮಂತ ಪೆದ್ದನ ಆಶೀರ್ವಾದ ಮಾಡ್ತಾರೆ ಗೊತ್ತಾ? ದೇವ್ರು ಇಂಥವನ್ನ ಆರಿಸ್ಕೊಂಡ್ರೆ ಇವ್ರು ಕೊನೆವರೆಗೆ ನನಗೋಸ್ಕರ ಸಾಕ್ಷಿಯಾಗಿರ್ತಾರೆ. ಏನು ಇಲ್ಲದ ಬಡವನ ಶ್ರೀಮಂತನಾಗಿ ಮಾಡಿದ್ರೆ ಅವನೆಲ್ಲ ಕಡೆ ಹೋಗಿ ನನ್ನ ಬಗ್ಗೆ ಹೇಳ್ತಾನೆ, ಏಸಪ್ಪ ನನ್ನ ಆಶೀರ್ವಾದ ಮಾಡಿದ್ರು ಅಂತ. ಇದು ಆತನ ಆಲೋಚನೆ. ಅದಕ್ಕೆ ಆತನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ, ಆತನ ಮಾರ್ಗಗಳ ಬೇರೆ, ನಿಮ್ಮ ಮಾರ್ಗಗಳ ಬೇರೆ. ನೀವ್ ಬರ್ತೀರಾ ಏನೋ ಅವನ ಆತನ ಕಳೆದೇ ಬೇರೆ. ನನ್ನ ಒಳ್ಳೆ ಪಾಲು ನೀಯೇ ಸಯ್ಯ, ಎಷ್ಟೋ ದೇವರುಗಳು ನೋಡಿದ್ರ ಯಾವ ದೇವರುಗಳು ನಮ್ಮ ಮೇಲೆ ಕೆತ್ತಲಿಲ್ಲ, ಎಲ್ಲ ದೇವರುಗಳು ನೋಡಿದ್ರೆ. ನಮ್ಮಪ್ಪ ಅಮ್ಮ ದೇವರನ್ನ ಗಂಡ ಕುಡಿಯೋದ್ ಬಿಡ್ಬೇಕು, ಮಗ ನೋಡಿದ್ ಬಿಡ್ಬೇಕಂತ ನಮ್ಮಮ್ಮ ಮಾಡದಂತ ವ್ರತಗಳೇ ಇಲ್ಲ.
ನಮ್ಮಮ್ಮ ಬಹಳ ಭಕ್ತಿವಂತ. ಸೋಮವಾರ ಬಂದ್ರೆ ಮಂಜುನಾಥ ಸ್ವಾಮಿ ವ್ರತಾಂತ ಮಾಡ್ತಾರೆ, ಮಂಗಳವಾರ ದುರ್ಗಮ್ಮ ಪೂಜೆ ವ್ರತಾಂತ ಮಾಡ್ತಾರೆ, ಬುಧವಾರ ರೆಸ್ಟ್, ಬುಧವಾರ ಏನಿಲ್ಲ, ಗುರುವಾರ ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಾರೆ, ಶುಕ್ರವಾರ ಲಕ್ಷ್ಮೀ ಪೂಜೆ ವ್ರತ ಅಂತ ಇರ್ತಾರೆ, ಶನಿವಾರ ರಂಗನಾಥ ಸ್ವಾಮಿ ವ್ರತ. ಯಾವ ವ್ರತಗಳು, ಯಾವ ದೇವರುಗಳು ನಮ್ಮನ್ನ ಉದ್ಧಾರ ಮಾಡ್ಲಿಲ್ಲ? ಉದ್ಧಾರ ಮಾಡ್ಲಿಕ್ಕೆ ಕೊನೆಗೆ ಯೇಸು ಸ್ವಾಮಿನೇ ಬರಬೇಕಾಗಿ. ಅದಕ್ಕೆ ಅದಕ್ಕೆ ನಾನು ಹಾಡಲ್ಲ ಬರದೆ ಆಗ್ಲಿಲ್ಲ, ಒಂದು ಸಮಾಜ ನನ್ನ ಒಳ್ಳೆಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ಒಂದು ಜೈಲು ಸ್ಟೇಷನ್ ಇನ್ಸ್ಪೆಕ್ಟರ್ ನನ್ನ ಒಳ್ಳೆಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾರು ಸಹ ನನ್ನ ರೌಡಿ ಸಮಿತಿ ಬಿಡಿಸ್ಲಿಕ್ಕಾಗ್ಲಿಲ್ಲ, ಯೇಸು ಬಂದು ನನ್ನ ರೌಡಿ ಸಮಿತಿ ಬಿಡಿಸಿ ಬರ್ತಿದ್ದೆ. ಕೂತ್ಕೊಂಡು ಹೇಳ್ತಾರೆ ಇವ್ರು ನನ್ನವನು ತಂದ ತಕ್ಷಣ ಫಸ್ಟ್
ಅದನ್ನ ಕೇಳಿಸ್ಕೊಳ್ಳೋದು ಯಾರು ಗೊತ್ತಾ? ಸೈತಾನನು. ಯಾಕೆ ಕೇಳಿಸ್ಕೊಳ್ತಾನೆ ಗೊತ್ತಾ? ಅದ್ರ ಅರ್ಥ ಏನು ಗೊತ್ತಾ? ದೇವ್ರು ಹೇಳ್ತಾ ಇದಾರೆ, ಇವಳು ನನ್ನವಳು, ಇವ್ರು ನನ್ನವನು, ಇನ್ನು ಮೇಲೆ ಇವರು ಯಾರ ಮೇಲೆ ಕೈ ಇಡಬೇಡ, ಇವರನ್ನ ಮುಟ್ಟಬೇಡ, ಇವರ ಕುಟುಂಬನ ಮುಟ್ಟಬೇಡ, ಇವರ ಬಿಸ್ನೆಸ್ ಅನ್ನ ಮುಟ್ಟಬೇಡ, ಇವರ ಆರೋಗ್ಯ ಮುಟ್ಟಬೇಡ. ಒಂದು ವೇಳೆ ಅಂಗು ಮುಟ್ಟಿದ್ರೆ ಏನಾಗುತ್ತೆ? ನನ್ನವರು ಅಂತ ದೇವರು ಹೇಳಿದ್ರು ಸಹಿತ ಒಂದು ವೇಳೆ ಕೊಟ್ಟುಬಿಟ್ರೆ ಏನಾಗುತ್ತೆ? ಬೈಬಲ್ ನಲ್ಲಿ ಒಂದು ಲೇಡಿ ಇದ್ದಾಳೆ, ಅವಳ ಹೆಸರು ಮಿರಿಯಂ. ಯಾರು ಗೊತ್ತ ಅವಳು? ಅವಳು ಮೋಶೆಯ ಅಕ್ಕ. ಒಂದು ದಿನ ಮೋಶೆ ದೇವ್ರು ನೋಡಿ ಹೇಗೆ ನನ್ನವರು ಅಂತ ಆರಿಸ್ಕೊಂಡಾಗ ಅದು ಹೇಗಿರುತ್ತೆ ಹೇಗಿರುತ್ತೆ ಅಂತ ಕೇಳ್ತಾರೆ. ಒಂದು ದಿನ ಮೋಶೆ ಏನ್ ಮಾಡ್ತಾನೆ ಗೊತ್ತಾ? ಒಂದು ಚಿಕ್ಕ ಮಿಸ್ಟೇಕ್ ಅನ್ನ ಮಾಡ್ತಾ, ಕರೆಕ್ಟ್, ಅವನು ಮಿಸ್ಟೇಕ್ ಏನ್ ಮಾಡಿದೆ ಗೊತ್ತಾ? ಕೂಶ್ ದೇಶದ ಒಂದು ಹುಡುಗಿನ ನೋಡಿ ಅವಳನ್ನ ಮದುವೆ ಮಾಡ್ಕೊಂಡು ಬಿಟ್ಟ. ಆಕ್ಚುಲಿ ಕೂಶ್ ಅಂತಕ್ಕಂಥದ್ದು ಒಂದು ಶಾಪಗ್ರಸ್ತ ದೇಶ. ಅಲ್ಲಿ ಅಲ್ಲಿ ಸುನ್ನತಿ ಹೊಂದಿದ್ದವರು ಅಂದ್ರೆ ದೇವರಿಂದ ಆರಿಸಿಕೊಂಡಂತ ವ್ಯಕ್ತಿಗಳು ಅನ್ಯರನ್ನ ಮದುವೆ ಮಾಡ್ಕೊಳ್ಬಾರ್ದು. ದೇವ್ರ ಮಕ್ಳು ಯಾರಾಗಿದ್ದೀರೋ, ದೀಕ್ಷತನ ಯಾರು ತೆಗೆದುಕೊಂಡಿದ್ದೀರೋ, ಅನ್ಯರನ್ನ ನೀವು ಮದುವೆ ಮಾಡ್ಕೊಳ್ಬಾರ್ದು. ಈ ಮೋಶೆ ಏನ್ ಮಾಡ್ಬಿಟ್ಟ? ಹೋಗಿ ಅನ್ಯರನ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಬಂದಾಗ ಈ ಮಿರಿಯಂ ಒಂದು ದಿನ ಹೀಗೆ ಮಾತಾಡ್ತಿರೋ, ಅವಳಿಗೆ ಕೋಪ ಬಂದ್ಬಿಡ್ತು. ಕೋಪ ಬಂದಾಗ ತನ್ನ ಅಣ್ಣ ಮೋಶೆಗೆ ಅವಳ ಅಣ್ಣ ಅಂತ ತಿಳ್ಕೊಂಡು ಅಂದ್ಬಿಟ್ಟ. ಏನಂತಂದ್ ಗೊತ್ತಾ? ನೀನೇನ್ ಸಾಚನ? ನೀನ್ ತಪ್ಪು ಮಾಡ್ಲಿಲ್ವಾ? ನೀನ್ ಪಾಪ ಮಾಡ್ಲಿಲ್ವಾ? ನೀನೇನು ಅನ್ಯಾಯ ಮಾಡ್ಲಿಲ್ವಾ? ಇವ್ನು ಕೇಳ್ದ ಮೋಶೆ, ನಾನೇನ್ ಮಾಡ್ದೆ? ನೀನ್ ಹೋಗಿ ಅನ್ಯ ದೇಶದ ಹೆಂಗ್ಸನ್ನ ಮದುವೆ ಮಾಡ್ಕೊಂಡು, ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದ್ಯಲ್ಲ, ಇದು ದೇವರಿಗೆ ಪ್ರೀತಿಯ ಕಾರ್ಯ ತಾನೇ, ನೀನೇನ್ ಸಾಚ ಅಲ್ಲ ಅಂತ ಹೇಳಿ ಬೈದು ಬಿಟ್ಟ. ಬೈದು ಒಂದು ಕೆಲವು ನಿಮಿಷಗಳಾಗಿಲ್ಲ, ಅವಳ ಚರ್ಮ ಬೆಳ್ಳಗಾಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅದರ ಅರ್ಥ ಇಮ್ಮಿಡಿಯೇಟ್ ಆಗಿ ಅವಳಿಗೆ ತೊನ್ನು ಹತ್ತು ಬಿಡ್ತು, ತೊನ್ನು ಹತ್ತು ಬಿಡ್ತು. ನಾನೇನ್ ಹೇಳಿಕ್ ಇಷ್ಟಪಡ್ತೇನೆ, ಅಲ್ಲಿ ನೀವು ಮನೇಲಿ ಹೋಗಿ ನೀವು ಓದ್ಕೊಳ್ರಿ. ದೇವ್ರು ಹೇಳ್ತಾರೆ ಮೋಶೆ ಅವನು ನನ್ನ, ಅವನು ನನ್ನ ಮನೆಯಲ್ಲಿ ನಂಬಿಗಸ್ತ ಆಳು. ನೀನು ಅವನ ವಿಚಾರದಲ್ಲಿ ಮಾತಾಡೋ ಮುಂಚೆ ಸ್ವಲ್ಪ ಭಯ ಪಡಬೇಕಾಗಿತ್ತು ಮಿರಿಯಂ. ಮಿರಿಯಂ ನೀನ್ ಮಾತ್ರ ಅಲ್ಲ, ಅವನಿಗೆ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ನಾನ್ ಸಹಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ನನ್ನವನು. ಈ ಸಭೆಯಲ್ಲಿ ಕೂಡಿ ಬಂದಿರ್ತಕ್ಕಂಥ ದೇವ ಜನರಿಗೆ ಹೇಳ್ತೇನೆ, ಒಂದು ವೇಳೆ ನಿನ್ನ ಗಂಡ ನಿನ್ನ ಈ ಅನ್ಸೋದಾದ್ರೆ ದೇವರು ಒಂದು ಕಾಲಕ್ಕೂ ನಿನ್ನ ಗಂಡನ ಕ್ಷಮಿಸೋದಿಲ್ಲ. ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಕೇವಲವಾಗಿ ನೋಡೋದಾದ್ರೆ ಒಂದು ಕಾಲಕ್ಕೂ ನಿಮ್ಮ ಅಪ್ಪ ಅನ್ನ ದೇವರು ಕ್ಷಮಿಸೋದಿಲ್ಲ. ಒಂದು ವೇಳೆ ಜನರು ನಿಮ್ಮನ್ನ ಕೇವಲವಾಗಿ ನೋಡೋದಾದ್ರೆ ಒಂದು ಕಾಲಕ್ಕೂ ದೇವರು ಅವರನ್ನ ಕ್ಷಮಿಸೋದಿಲ್ಲ. ಒಂದು ವೇಳೆ ನಿಮ್ಮ ಬಾಸ್ಗಳು ನಿಮ್ಮನ್ನ ಕೇವಲವಾಗಿ ನೋಡೋದಾದ್ರೆ ಒಂದು ಕಾಲಕ್ಕೂ ದೇವರು ನಿಮ್ಮ ಬಾಸ್ಗಳನ್ನ ಕ್ಷಮಿಸೋದಿಲ್ಲ. ನೀನು ಇರೋದಕ್ಕೇನೆ ನಿಮ್ಮ ಕಂಪನಿ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನೀನ್ ನಡೀತಾ ಇರುವ ಜಾಗದಲ್ಲಿ ನೀನ್ ಎಲ್ಲಿ ಕೆಲಸ ಮಾಡ್ತಿದ್ಯೋ ಅದು ಸಮೃದ್ಧಿ ಇದೆಯಾ, ಸಮೃದ್ಧಿ ಆಗಿದೆ ಅಂತ ಹೇಳಿದ್ರೆ ಕಾರಣ ಅವರಲ್ಲ, ಅದಕ್ಕೆ ಕಾರಣ ನೀನಮ್ಮ. ಯಾಕೆ ಹೇಳಿದ್ರೆ ದೇವರ ಕಡೆಯ ಒಬ್ಬ ವ್ಯಕ್ತಿ ಅಲ್ಲಿದ್ದಾನೆ ಅಂತ ಅರ್ಥ. ಇಲ್ಲಿ ಬಂದಿರುವ ಎಲ್ಲ ಸಭೆ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾರೆ ನೀನು ನನ್ನವನ. ನಿನಗೆ ವಿರುದ್ಧವಾಗಿ ಯಾರಾದ್ರೂ ಕೈ ಇಟ್ಟಾಗ ದೇವರ ನಿಮಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಬಂತ. ಈಗ ಹೇಳಿ ಪಾಯಿಂಟ್ ನಂಬರ್ ಒನ್ ಏನು? ಆಕ್ಷನ್, ಆಕ್ಷನ್ ಮಾಡಿ, ಕೈ ತೋರಿಸಿ. ಏನ್ ಮಾಡಬೇಡ? ಪಾಯಿಂಟ್ ನಂಬರ್ ಟೂ, ನಾನು ನಿನ್ನ ವಿಮೋಚಿಸಿದ. ಪಾಯಿಂಟ್ ನಂಬರ್ ತ್ರೀ, ಓ ನಿಮ್ಮನ್ನ ಎಷ್ಟು ದಾಖಲೆ ಕರ. ಪಾಯಿಂಟ್ ನಂಬರ್ ಫೋರ್, ಏನು ಪಕ್ಕದ ನೋಡಿ ಹೇಳ್ರಿ, ನೀನ್ ನನ್ನ ಅವಳು. ಓ ಬ್ರದರ್ ಏನಪ್ಪ, ನೀನ್ ನನ್ನ ಅವಳು ಬ್ರದರ್. ಎಸ್, ಇದಕ್ಕಿಂತ ಏನ್ ಬೇಕು ಆಶೀರ್ವಾದ? ಧೈರ್ಯವಾಗಿ 2023 ಕಾಲಿಡ್ರಿ, ಧೈರ್ಯವಾಗಿ 23 ಕಾಲಿಡ್ರಿ. 2019 ಜೀವಿತ 2020 ಇರೋದಿಲ್ಲ, 2020 ವರ್ಷ ಅದು ಆಶೀರ್ವಾದಕರವಾಗಿರ್ತಕ್ಕಂಥ ನಿಮ್ಮ ಆಶೀರ್ವಾದ ಮಾಡ್ಲಿ. ಅವಕಾಶ ಮಾಡಿಕೊಟ್ಟಂತ ಪಾಶ್ ಕುಟುಂಬಕ್ಕೂ ನಿಮ್ಮೆಲ್ಲರಿಗೂ ಸಹೋದರಿಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.